ಏನಂದೆ ಸರಿಯಾಗಿ ಕೇಳಿಸ್ತಿಲ್ಲ ಶ್ವೇತಾ ಏನಿಲ್ಲ ಅತ್ತೆ ನೀವು ಹೇಳಿದನ್ನ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ ದೇವಂತ ಮನುಷ್ಯರು ನೀವು ನಿಮ್ಮ ಮೇಲೆ ಈ ತರ ಆರೋಪ ಮಾಡಿದ್ರಲ್ಲ ಅವರಿಗೆಲ್ಲ ಮನಸಾದ್ರೂ ಹೇಗೆ ಬಂತು ಅತ್ತೆ ಪ್ರಾಬಬಲಿ ನಿಮಗೂ ಇವಾಗ ಮನಸು ಹಗರಾಗಿರಬೇಕು ನಾನಂತೂ ಆ ಸರ್ಟಿಫಿಕೇಟ್ ನ ಯಾವಾಗ ನೋಡ್ತೀನಿ ಅಂತ ಕಾಯ್ತಿದೀನಿ ಅತ್ತೆ ಅಮರಾಪುರಕ್ಕೆ ಒಬ್ಬ ರಕ್ಷಕ ಸಿಕ್ತ ಆದ್ರೆ ಶಾಂತಿಯಿಂದ ಮಾತ್ರ ಜಗತ್ತನ್ನ ಗೆಲ್ಲಕ್ಕೆ ಸಾಧ್ಯ ವಾವ್ ಟೆಲಿವಿಷನ್ ಪ್ರೀಮಿಯರ್ ಯುದ್ಧಕ್ಕೆ ಯುದ್ಧ ಅಂತಾನೆ ನಿಂತ್ರೆ ಉರುಳೋದು ತಲೆಗಳೇ ನಾನು ನಿನ್ನನ್ನ ಎಲ್ಲಿ ಕಳ್ಕೊತೀನಿ ಅಂತ ಭಯ ಶುರುವಾಗಿದೆ ಭಾನುವಾರ ಸಂಜೆ 6 ಗಂಟೆಗೆ ಕಬ್ಜಾ ಅತ್ತೆ ಸಾಫ್ಟ್ ಕಾಪಿ ನಿಮ್ಮತ್ರನೇ ಇದೆ ಅಲ್ವಾ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡು ಕೊಟ್ಟಿದ್ದಾರೆ ಶ್ವೇತಾ ಯಾಕೆ ನನ್ನ ತಲೆ ಸರಿ ಇದೆ ಅಂತ ಗೊತ್ತಾಗಕ್ಕೆ ನಿಮಗೆ ಸರ್ಟಿಫಿಕೇಟ್ ಬೇಕಾ ನಾನು ಏನು ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ವಾ ಅಯ್ಯೋ ಅತ್ತೆ ಯಾಕ ಹಾಗೆ ಹೇಳ್ತಿದ್ದೀರಾ ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ಇನ್ಯಾರು ಗೊತ್ತಿರುತ್ತೆ ಅತ್ತೆ ನಮ್ಮ ತಲೆ ಸರಿ ಇಲ್ಲ ಅಂದ್ರಲ್ಲ ಅವ್ರ ಮುಖದ ಮುಂದೆ ಹಿಡಿಬಹುದಲ್ವಾ ಅದಕ್ಕೆ ಕೇಳ್ದೆ ಅತ್ತೆ ಪವರ್ ಆಫ್ ಅಟಾರ್ನಿ ಏನು ಬರುತ್ತೆ ಹೋಗುತ್ತೆ ನಮಗೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅತ್ತೆ ಎಂತ ಅಚೀವರ್ ನೀವು ಸಕ್ಸೆಸ್ಫುಲ್ ವುಮನ್ ಈ ಇಡೀ ಮನೆನ ನಿಮ್ಮ ಸ್ವಂತ ಶಕ್ತಿಯಿಂದ ಬೆಳೆಸಿದಿರಾ ಅತ್ತೆ ನಿಮಗೆ ಇಷ್ಟು ಅವಮಾನ ಮಾಡಿದ್ದಾರೆ ಅಂದ್ರೆ ದ್ವೇಷ ಸಾಧಿಸ್ತಿರೋ ನನಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ ಇಷ್ಟು ಸಾಧನೆ ಮಾಡಿರೋ ನೀವು ನಿಮಗೆ ಎಷ್ಟು ಕೋಪ ಬಂದಿರಬೇಡ ಇಷ್ಟು ಬೇಜಾರಾಗಿರಬೇಡ ಅತ್ತೆ ಅತ್ತೆ ನಾನು ಹೇಳ್ತಿದಿನಲ್ಲ ಆ ಸರ್ಟಿಫಿಕೇಟ್ ನ ಮೊದಲು ಕಳಿಸಿ ಕಳಿಸಿ ಅತ್ತೆ ನಾನು ಹೇಳ್ತಿದಿನಿ ಆ ಸರ್ಟಿಫಿಕೇಟ್ ನ ಮೊದಲು ಕಳಿಸಿ ಯಾರಿಗೆ ಶ್ವೇತಾ ಅದನ್ನ ಯಾರಿಗೆ ಕಳಿಸಬೇಕು ಸರ್ಟಿಫಿಕೇಟ್ ನ ನನಗೆ ಕಳಿಸಿ ಅತ್ತೆ ಅದು ನೋಡಿದ ಮೇಲೇನೆ ನನಗೂ ಸಮಾಧಾನ ಆಗೋದು ಇನ್ನೇನ್ ಮನೆಗೆ ಬರ್ತಿದಿನಲ್ಲ ಶ್ವೇತಾ ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಿದ್ಯಾ ಅಂತ ಅರ್ಜೆಂಟ್ ಏನಿದೆ ಅಯ್ಯೋ ಅತ್ತೆ ನಿಮಗೆ ಅರ್ಥ ಆಗ್ತಿಲ್ಲ ನಿಮ್ಮ ತಲೆ ಸರಿ ಇಲ್ದಿರೋ ಟೈಮ್ ಅಲ್ಲಿ ನಾನು ಪವರ್ ಆಫ್ ಅಟಾರ್ನಿನ ಬರೆಸ್ಕೊಂಡಿದ್ದೇನೆ ಅಂತ ಅಪವಾದ ಮಾಡಿದಾರಲ್ಲ ಬೇರೆ ಯಾಕೆ ನನ್ನ ಅಜ್ಜಿನೇ ನನ್ನ ಮೇಲೆ ಡೌಟ್ ಪಡ್ತಿದ್ದಾಳೆ ನೀನೇ ಏನೋ ಮಾಡಿದ್ಯಾ ಅಂತ ಹೇಳ್ತಿದ್ದಾಳೆ ಅತ್ತೆ ನೋಡಿ ಅತ್ತೆ ಕೆಟ್ಟ ಟೈಮ್ ಅಂತ ಬಂದಾಗ ಎಂತೆಂತವರು ತಿರುಗಿ ಬೀಳ್ತಾರೆ ಎದೆ ಮೇಲೆ ಕೂತ್ಕೊಳ್ತಾರೆ ಅತ್ತೆ ಪ್ಲೀಸ್ ನನ್ನ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಓಕೆ ಓಕೆ ರಿಲ್ಯಾಕ್ಸ್ ಈಗಲೇ ಕಳಿಸ್ತೀನಿ ಸಾಫ್ಟ್ ಕಾಪಿನೇ ಕಳಿಸ್ತೀನಿ ಹಾಗೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಸರಿ ಅತ್ತೆ ಆ ಸರ್ಟಿಫಿಕೇಟ್ ನ ಕಳಿಸಿ ನೀವು ಬರೋ ಅಷ್ಟರಲ್ಲಿ ನಿಮಗೂ ಒಂದು ಸರ್ಪ್ರೈಸ್ ಇರುತ್ತೆ ನನಗೆ ಸರ್ಪ್ರೈಸಾ ಅದೇನ್ ಸರ್ಪ್ರೈಸ್ ಶ್ವೇತಾ ಸರ್ಪ್ರೈಸ್ ನ ಏನು ಅಂತ ಮೊದಲೇ ಹೇಳಕ್ಕಾಗತ್ತಾ ಅತ್ತೆ ಇವತ್ತು ನಿಮ್ಮ ಬರ್ಡೇ ಒಂದು ಶಾಕ್ ಐ ಮೀನ್ ಒಂದು ಸರ್ಪ್ರೈಸ್ ಅಂತ ಇದ್ರೆ ಹೇಗತ್ತೆ ಲಕ್ಷದಲ್ಲಿ ಒಬ್ಬಳು ಲಕ್ಷಣ